नमस्कार नान शर्मिता शेटी सामीर लेक्कदल्ली संबळ नूरारु कोटिगे लेक्कवे इल्ल इब्बरु अंदर उळिदवरिगे नडुक ताळे आग्ता इल्ल आस्ति लेक्क मुंदेन माडुत्ते एसीबी इदु एसीबी मेगा बेटेय स्टोरी पीडब्ल्यूडी जेई शांतगौड़ आस्तियन्न एसीबी जालार्ता इदे बेंगलूरिन जयनगर मनेयल्लू कूड एसीबी अधिकारी शोधवन्न मार्ता इद्दारे मनेयल्ली केलवोंदु दाखलेगळु पत्तेयागिदे अंत इन्फॉर्मेशन लभ्यवागता इदे शांतगौड़ विचारदल्लि दाळि आद्मेले बगदष्टु अक्रम आस्तिगळिगे बयलिगे बर्ता इदे ईग अफीशियल आगि अधिकारिगळे परिशीलने इल्ल आद्मेले अनौंस माडबेकागुत्ते एष्टु अक्रमवन्न शांतगौड़ अवरु माडिद्दारे अंत मूरु आस्ति पत्रगळु बिरादर मनेयल्लि पत्तेयागिदे अंत हेळलाग्ता इदे बेरे बेरे बैंकगळल्लू कूड इवरु खाते होंदिद्दारे अन्नोदर बग्गे माहिति सिग्ता इदे विविध खातेगळल्लि 50 लक्ष इट्टिद्दारे शांतगौड अंत हेळलाग्ता इदे हागागि बैंक अकौंट्गळ बग्गेनू कूड एसीबी अधिकारिगळु परिशीलनेयन्न माड्ता इद्दारे ईग बेंगळूरिन जयनगरदल्लि अवर निवासद मेले दाळि माडिदंत टैम् नल्लि ಅಲ್ಲೊಂದಿಷ್ಟು ದಾಖಲೆ ಪತ್ರಗಳು ಲಭ್ಯವಾಗಿದೆ ಅನ್ನೋದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇದಿಷ್ಟೇ ಅಲ್ಲ ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ ಗಳಲ್ಲಿ ಒಟ್ಟು ಒಂದು 50 ಲಕ್ಷ ಇಟ್ಟಿರಬಹುದು ಅಂತ ಸದ್ಯಕ್ಕೆ ಇನ್ಫರ್ಮೇಷನ್ ಲಭ್ಯವಾಗ್ತಾ ಇದೆ ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ ಗಂಗಾಧರ್ ಬಾಗಟ ಪೈಪ್ ನಲ್ಲಾಯಿತು ಈಗ ಬೇರೆ ಬೇರೆ ಅಕೌಂಟ್ ಗಳಲ್ಲಿ ದುಡ್ಡಿಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಈ ಶಾಂತಗೌಡ ವಿಚಾರದಲ್ಲಿ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಜೈನಗರ ಮನೆಯಲ್ಲಿ ದಾಳಿ ಮಾಡಿದಾಗ ಎಸ್ಪೆಷಲಿ ಏನು ಸಿಕ್ಕಿದೆ ಹೌದು ಶರ್ಮೇಶ್ ಅತ್ತಿ ಈಗ ಏನೋ 15 ಮಂದಿ ಅಧಿಕಾರಿಗಳ ವಿರುದ್ಧ ಏನೋ ಅವರ ಮನೆ ಮೇಲೆ ಕಾರ್ಯಾಚರಣೆ ಮಾಡಿದಂತ ಸಂದರ್ಭದಲ್ಲಿ ಅವರ ಮನೆ ಮತ್ತೆ ನಿವಾಸಗಳು ಅವರ ಸಂಬಂಧಿಕರ ಮನೆಯಲ್ಲಿ ಕೂಡ ಏನನ್ನು ವಶಕ್ಕೆ ಪಡೆದುಕೊಂಡಿದ್ರು ಅದರೆಲ್ಲ ಕೂಡ ತಾಳೆಯನ್ನ ಮಾಡಿದ್ದಾರೆ ಆದರೆ ಇವರು ಆದಾಯಕ್ಕಿಂತ ಹೆಚ್ಚು ಅಕ್ರಮವಾಗಿ ಆಸ್ತಿ ಮಾಡಿರೋದು ಪತ್ತೆಯಾಗಿದೆ ಅದರಲ್ಲಿ ಎಲ್ಲರೂ ಕೂಡ ನಿನ್ನೆ ಅಷ್ಟೇ ಎಸಿಬಿ ಅಧಿಕಾರಿಗಳು ಮನೆ ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಬಿವಿ ಗಿರಿ ಏನು ಡಿ ಗ್ರೂಪ್ ನೌಕರನಾಗಿರುವಂತ ಅವರ ಒಂದು 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 ವರ್ತನೆ ನೋಡಿದಂತ ಸಂದರ್ಭದಲ್ಲಿ ಸುಮಾರು ಅವರ ಆದಾಯಕ್ಕಿಂತ ಶೇಕಡಾ 503 ರಷ್ಟು ಕೂಡ ಅವರ ಆದಾಯ ಅಕ್ರಮವಾಗಿ ಪತ್ತೆಯಾಗಿರುವಂತದ್ದು ಅದರ ಜೊತೆಗೆ ನಿರ್ಮಿತಿ ಕೇಂದ್ರದ ವಾಸುದೇವರ ಒಂದು ಆದಾಯವನ್ನು ನೋಡಿದ ಕೂಡಲೇ ಅದನ್ನು ನೋಡಿದ ಸಂದರ್ಭದಲ್ಲಿ ಅತಿ ಹೆಚ್ಚು ಅವರದು ಕೂಡ ಅಕ್ರಮವಾಗಿ ಆಸ್ತಿ ಒಂದು ಆದಾಯ ಕೂಡ ಪತ್ತೆಯಾಗಿರುವಂತದ್ದು ಆದರೆ ಈಗ ಶಾಂತಗೌಡ ಸಂಬಂಧಪಟ್ಟಂತೆ ಏನು ಬೆಂಗಳೂರಿನ ಜಯನಗರದಲ್ಲಿ ನಿನ್ನೆ ಏನು ಎಸಿಬಿ ಅಧಿಕಾರಿಗಳು ಮನೆಗೆ ಬಂದಿದ್ರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಕೂಡ ಜಯನಗರದ ಅವರ ನಿವಾಸದಲ್ಲಿ ಒಂದು ಶೋಧ ಕಾರ್ಯವನ್ನು ಮಾಡಿ ಸುಮಾರು ಒಂದು 3 ಆಸ್ತಿ ಪತ್ರಗಳನ್ನು ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ ಮತ್ತೆ ಅವರ ಆದಾಯ ಮತ್ತೆ ಅವರ ಬ್ಯಾಂಕ್ ಖಾತೆಗಳೆಲ್ಲ ಕೂಡ ಒಂದು ವೆರಿಫೈ ಮಾಡಿದ ಸಂದರ್ಭದಲ್ಲಿ ಸಾಕಷ್ಟು ಹಣ ಕೂಡ ಸಿಕ್ಕಿದೆ ಅಂತ ಹೇಳಲಾಗ್ತಿರುವಂತದ್ದು ಇದೆ ರೀತಿಯಾಗಿ ಇವತ್ತು ಇವರ ಒಂದು ದಾಖಲೆಗಳನ್ನು ಏನು ವಶಪಡಿಸಿಕೊಂಡಿದ್ರು ಅದರ ವರ್ತೆಲ್ಲ ಟ್ಯಾಲಿ ಮಾಡಿ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೆ ಅವರಿಗೆ ನೋಟಿಸ್ ಅನ್ನು ಕೊಡಕ್ಕೆ ಒಂದು ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಅವರ ಆದಾಯಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆಗಳನ್ನು ನಾವು ಕೊಡ್ತೀವಿ ಹೀಗಾಗಿ ಏನೋ ಅವರು ಒಂದು ಸಮಜಾಯಿಷಿಯನ್ನು ಕೊಡ್ತಾ ಇದ್ದರು ಹೀಗಾಗಿ ನೀವು ಬಂದು ಇಲ್ಲಿ ಒಂದು ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟು ಅದಕ್ಕೆ ಸಂಬಂಧಪಟ್ಟ ಏನು ಹೆಚ್ಚಾಗಿ ಅಕ್ರಮ ಆಸ್ತಿ ಏನು ಗೊತ್ತಾಗಿ ಸಿಕ್ಕಿದೆ ಹೆಚ್ಚುವರಿಯಾಗಿ ಆಸ್ತಿ ಮತ್ತು ದಾಖಲೆಗಳಾಗಿರ್ಬೋದು ಮತ್ತೆ ಹಣ ಏನು ಸಿಕ್ಕಿದೆ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನು ಕೊಡಬೇಕು ಅಂತೇಳಿ ಎಸಿಬಿ ಅಧಿಕಾರಿಗಳಿಗಾಗಲೇ ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಆದರೆ ಇಲ್ಲಿ ನೋಡೋದಾದ್ರೆ ಸರ್ಕಾರಿ ಅಧಿಕಾರಿಗಳಲ್ಲಿ ಅತಿ ಹೆಚ್ಚಾಗಿ ಏನು ಈಗ ಡಿ ಗ್ರೂಪ್ ನೌಕರನಾಗಿರುವಂತಹ ಬಿವಿ ಗಿರಿ ಆಗಿರ್ಬೋದು ಮತ್ತೆ ವಾಸುದೇವ ಆಗಿರ್ಬೋದು ಮತ್ತೆ ಮಾಯಣ್ಣ ಆಗಿರ್ಬೋದು ಮತ್ತೆ ಎಲ್ ಸಿ ನಾಗರಾಜ್ ಆಗಿರ್ಬೋದು ಎಲ್ ಸಿ ನಾಗರಾಜ್ ಅವರದು ಆದಾಯಕ್ಕಿಂತ 198% ಅಕ್ರಮ ಆಸ್ತಿ ಗೊತ್ತಾಗಿದೆ ಜೊತೆಗೆ 90 ಇವರದು ಕೂಡ ಮಾಯಣ್ಣದು ಕೂಡ ಅಕ್ರಮ ಆಸ್ತಿ ಕೂಡ ಇರುವುದರ ಬಗ್ಗೆ ಕೂಡ ಅಧಿಕಾರಿಗಳು ನಿನ್ನೆಷ್ಟೇ ಹೇಳಿಕೆ ಕೊಟ್ಟಿದ್ರು ಈಗ ಈ ಒಂದು ದಾಖಲೆಗಳನ್ನು ಕೊಡು ತರಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇನ್ನೊಂದು ವಿಚಾರವೇನೆಂದ್ರೆ ಈಗ ಅವರ ಸಂಬಂಧಿಕರಿಗೆ ಸಂಬಂಧಪಟ್ಟಂತ ಲಿಂಕ್ ಇನ್ನೇನಾದರೂ ಸಿಕ್ಕಿದ್ರೆ ಎಸಿಬಿ ಅಧಿಕಾರಿಗಳು ಮತ್ತೆ ಅವರ ಸಂಬಂಧಿಕರು ಏನಾದರೂ ಇದ್ದಾರೆ ಅಂತ ಅವರನ್ನು ಕೂಡ ಸಂಪರ್ಕದ ಲಿಂಕ್ ಅನ್ನು ಕೂಡ ಅಧಿಕಾರಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಒಂದು ವೇಳೆ ಏನಾದರೂ ಉತ್ತರ ಕರ್ನಾಟಕ ಭಾಗದ ಇನ್ನು ಅಧಿಕಾರಿಗಳ ಮನೆಯಲ್ಲಿ ರೇಡ್ ಮಾಡಿದ್ರು ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಏನಾದರೂ ಅವರ ನಿವೇಶನಗಳಾಗಿರ್ಬೋದು ಅವರ ಸಂಬಂಧಿಕರ ಮನೆಗಳಲ್ಲಿ ಹೆಚ್ಚು ಸಂಪರ್ಕ ಹೊಂದಿದ್ದಂಥವ್ರು ಮತ್ತೆ ವ್ಯವಹಾರಿಕ ನಿಂಟು ಹೊಂದಿದ್ದಂಥವ್ರ ಮೇಲೆ ಕೂಡ ಎಸಿಬಿ ಅಧಿಕಾರಿಗಳಿಗೆ ನಿಗಾ ವಹಿಸಿ ಅಲ್ಲೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದೇ ರೀತಿ ನಿನ್ನೆ ಶಾಂತಗೌಡ ಅವರ ನಿವಾಸ ಜಯನಗರದಲ್ಲಿ ಇತ್ತು ಜಯನಗರಕ್ಕೆ ಬಂದು ಅಲ್ಲಿ ಸುಮಾರು ಒಂದು 3 ಒಂದು ಆಸ್ತಿ ವಿಚಾರ ಸಂಬಂಧಪಟ್ಟಂತಹ ದಾಖಲೆಗಳನ್ನು ಕೂಡ ಈಗ ಎಸಿಬಿ ಅಧಿಕಾರಿಗಳು ಕೊಂಡೊಯ್ದಿರುವಂತದ್ದು ಸದ್ಯ ಈಗ ವಿಚಾರವಾಗಿ ನಾವು ನೋಡೋದಾದ್ರೆ ಎಸಿಬಿ ಅಧಿಕಾರಿಗಳ ಪರಿಶೀಲನೆ ಇವತ್ತಿಗೂ ಮುಗಿಯಂಗ್ ಕಾಣ್ತಾ ಇಲ್ಲ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ ನೋಡೋದಾದ್ರೆ ಇದು ಕಂಟಿನ್ಯೂ ಆಗುತ್ತಾ ನಾಳೇನು ಒಂದು ಪ್ರಶ್ನೆ ಮತ್ತೊಂದು ಶಾಂತಗೌಡ ಅವರಕ್ಕಿಂತಲೂ ಅವರ ಮಗನ ಅಕೌಂಟಲ್ಲೇ ಜಾಸ್ತಿ ದುಡ್ಡು ಇವಾಗ ಎಸಿಬಿ ಅಧಿಕಾರಿಗಳು ಜಾಲಾಡಿದಂತ ಟೈಮ್ ನಲ್ಲಿ ಗೊತ್ತಾಗಿದೆ ಅಂತ ಅದರ ಬಗ್ಗೆ ಏನಾದರೂ ಮಾಹಿತಿ
ಪ್ರಾಥಮಿಕವಾಗಿ ಶರ್ಮಿತಾ ಶೆಟ್ಟಿ ಈ ಎಲ್ಲಾ ಸರ್ಕಾರಿ ಅಧಿಕಾರಿಗಳ ಒಂದು ವೆರಿಫೈ ಮಾಡಿದಂತ ಸಂದರ್ಭದಲ್ಲಿ ಮತ್ತೆ ಅವರ ಬ್ಯಾಂಕ್ ಖಾತೆಗಳನ್ನು ಕೂಡ ಸಿಗಬೇಕಾಗಿದೆ ಹೀಗಾಗಿ ಅವರ ಬ್ಯಾಂಕ್ ದಾಖಲೆಗಳನ್ನು ಕೂಡ ಎಲ್ಲಾ ಕೊಡೋದಕ್ಕೆ ಜೊತೆಗೆ ಇವರಷ್ಟೇ ಅಲ್ಲದೆ ಅವರ ಪತ್ನಿ ಮಕ್ಕಳಾಗಿರಬಹುದು ಅವರ ಸಂಬಂಧಿಕರಾಗಿರಬಹುದು ಹೆಚ್ಚು ಒಡನಾಟ ಹೊಂದಿದಂತ ಸಂಪರ್ಕಿತ ವ್ಯಕ್ತಿಗಳ ಬ್ಯಾಂಕ್ ಖಾತೆಗಳ ಒಂದು ಜಾಲಾಡ್ತಾರಂತದ್ದು ಜೊತೆಗೆ ಈ ಶಾಂತಗೌಡ ಮತ್ತೆ ಅವರ ಮಗ ಮತ್ತೆ ಅವರ ಕುಟುಂಬಸ್ಥರ ಹೆಸರಿನಂತ ಒಂದು ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಶಾಂತಗೌಡ ಮತ್ತೆ ಅವರ ಮಗನ ಹೆಸರಿನಲ್ಲಿ ಹೆಚ್ಚು ಹಣ ಒಂದು ಇದೆ ಡೆಪಾಸಿಟ್ ಮಾಡಿದ್ದಾರೆ ಅನ್ನೋದರ ಬಗ್ಗೆ ಪ್ರಾಥಮಿಕ ಮಾಹಿತಿ ಹೇಳಿ ಗೊತ್ತಾಗಿದೆ ಈಗ ಎಷ್ಟು ಹಣ ಸಿಕ್ಕಿದೆ ಅನ್ನೋದರ ಬಗ್ಗೆ ಕೂಡ ಏನು ಸಿಕ್ಕಿದೆ ಮತ್ತೆ ಎಷ್ಟು ಡೆಪಾಸಿಟ್ ಮಾಡಿದ್ರು ಮತ್ತೆ ಅವರ ಸಂಪರ್ಕಿತ ಕುಟುಂಬಸ್ಥರಲ್ಲಿ ಎಷ್ಟು ಹಣವನ್ನ ಬ್ಯಾಂಕ್ ಖಾತೆಗಳಲ್ಲಿ ಬೇರೆ ಬೇರೆ ಬ್ಯಾಂಕ್ ಖಾತೆಗಳು ಇವರು ಹೊಂದಿದ್ದಾರೆ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತಿದ್ದಾರೆ ಕೇವಲ ಶಾಂತಗೌಡ ಅಷ್ಟೇ ಅಲ್ಲ ಬೆಂಗಳೂರಿನ ಏನೋ ಒಂದು ರೇಡ್ ನಡೆದಿತ್ತು ಎಲ್ಸಿ ನಾಗರಾಜ್ ಆಗಿರಬಹುದು ಮಾಯಣ್ಣ ಆಗಿರಬಹುದು ಬಿವಿ ಗಿರಿ ಆಗಿರಬಹುದು ಮತ್ತೆ ಫಿಸಿಯೋಥೆರಪಿಸ್ಟ್ ಒಂದು ಏನು ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರ್ಬೋದು ಇವರೆಲ್ಲ ಮತ್ತೆ ವಾಸುದೇವ ಆಗಿರಬಹುದು ಇವರೆಲ್ಲ ಬ್ಯಾಂಕ್ ಖಾತೆಗಳನ್ನು ಕೂಡ ಈ ಅಧಿಕಾರಿಗಳು ಇನ್ನೂ ಕೂಡ ಜಾಲಾಡ್ತಾ ಇದ್ದಾರೆ ಇನ್ನು ಸದ್ಯಕ್ಕೆ ಇನ್ನೂ ಕೂಡ ಈ ರೇಟ್ ಕಂಟಿನ್ಯೂ ಅಂದ್ರೆ ಮುಗಿಯೋದಿಲ್ಲ ಅಂದ್ರೆ ಈಗ ರೇಡ್ ಮನೆಗಳ ಮೇಲೆ ರೇಡ್ ಮುಗಿದಿದೆ ಆದ್ರೆ ಈ ವಶಪಡಿಸಿಕೊಂಡಂತ ದಾಖಲೆಗಳಾಗಿರ್ಬೋದು ಅವರ ಒಂದಷ್ಟು ಆಸ್ತಿ ಪತ್ರಗಳಾಗಿರ್ಬೋದು ಮತ್ತೆ ಅವರ ಮಾಹಿತಿಯನ್ನ ಕ್ರೋಢೀಕರಿಸಿಕೊಂಡಿದ್ರು ಇವೆಲ್ಲಾನು ಕೂಡ ಇನ್ನು ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಇನ್ನೆರಡು ದಿನಗಳ ಕಾಲ ಇವರು ಎಲ್ಲ ಬ್ಯಾಂಕ್ ಡೀಟೇಲ್ಸ್ ಅನ್ನ ಇನ್ನಷ್ಟು ಕಲೆಕ್ಟ್ ಮಾಡಿ ಅನಂತರ ಅವರೆಲ್ಲ ಕೂಡ ವಿಚಾರಣೆ ಮಾಡಿ ಅದರ ಬಗ್ಗೆ ಸಂಬಂಧಪಟ್ಟಂತ ದಾಖಲೆಗಳು ಕೊಡದೇ ಇದ್ದಲ್ಲಿ ಅವರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಳಲಿದ್ದಾರೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಗಂಗಾಧರ್ ಭಾಗತ ತಮ್ಮೆಲ್ಲ ಇನ್ಫಾರ್ಮೇಶನ್ ಗೆ ಎಸಿಬಿ ದಾಳಿಯಿಂದ ಮುಂದೆ ಏನೆಲ್ಲ ಆಗುತ್ತೆ ಜನರಿಗೂ ಕೂಡ ಈ ಕುತೂಹಲ ಇದ್ದೇ ಇದೆ ಭ್ರಷ್ಟಾಚಾರದ ಆರೋಪ ಹೊತ್ತವರಿಗೆ ಶಿಕ್ಷೆ ಆಗುತ್ತಾ ಹಾಗಾದ್ರೆ ಆರೋಪಿಗಳಿಗೆ ಶಿಕ್ಷೆಯನ್ನ ಎಸಿಬಿ ಕೊಡಿಸುತ್ತಾ ಅನ್ನೋದು ಈಗ ಜನರ ನಡುವೆ ಚರ್ಚೆ ಆಗ್ತಾ ಇದೆ ದಾಳಿ ಆದಂತ ಟೈಮ್ ನಲ್ಲಿ ನಾವು ನೋಡಿದ್ವಿ ಇದ್ರಕ್ಕಿಂತನೂ ಅಕ್ರಮ ಮಾಡಿದವರು ಇದ್ದಾರೆ ಅವ್ರ ಮೇಲೂ ರೇಡ್ ಆಗ್ಬೇಕು ಅಂತ ಜನ ತಮ್ಮ ಒಪಿನಿಯನ್ ವ್ಯಕ್ತಪಡಿಸ್ತಾ ಇದ್ದಾರೆ ಮಧ್ಯದಲ್ಲಿ ಈಗ ಆಲ್ರೆಡಿ ರೇಡ್ ಆಗಿದೆಯಲ್ಲ ಅಕ್ರಮ ಅಂತ ಅಧಿಕಾರಿಗಳು ಹೆಂಗ್ ಅದನ್ನ ಪ್ರೂವ್ ಮಾಡ್ತಾರೆ ಎಷ್ಟು ವರ್ಷ ಆಗುತ್ತೆ ಶಿಕ್ಷೆ ಅಂತಂದ್ರೆ ಅದ್ರ ಪ್ರಮಾಣ ಹೆಂಗಿರುತ್ತೆ ಇಲ್ಲಿ ತನಕ ಎಷ್ಟು ಜನರಿಗೆ ಶಿಕ್ಷೆ ಆಗಿದೆ ಇಂಥದ್ದೆಲ್ಲದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೂಕ್ತ ದಾಖಲೆ ಸಂಗ್ರಹಿಸಿ ಆರೋಪವನ್ನ ಫಸ್ಟ್ ಎಸಿಬಿ ಅಧಿಕಾರಿಗಳು ಸಾಬೀತುಪಡಿಸಬೇಕಾಗುತ್ತೆ ನುಂಗಣ್ಣರಿಗೆಲ್ಲ ಜೈಲು ಶಿಕ್ಷೆ ಆಗೇ ಬಿಡುತ್ತಾ ಹಂಗಾದ್ರೆ ಲೋಕಾಯುಕ್ತ ಹಾಗೂ ಎಸಿಬಿ ಏನೆಲ್ಲ ಮಾಡಿದೆ ಇಲ್ಲಿ ತನಕ ನಾವು ಮಾಹಿತಿ ಕೊಡ್ತೀವಿ ಕಳೆದ 5 ವರ್ಷಗಳ ಅಂಕಿ ಅಂಶವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ 1610 ಸರ್ಕಾರಿ ನೌಕರರ ಮೇಲೆ ಈ ತರ ದಾಳಿ ಆಗಿದೆ ಅದರಲ್ಲಿ 900ಕ್ಕೂ ಹೆಚ್ಚು ಚಾರ್ಜ್ ಶೀಟ್ ಕೋರ್ಟಿಗೆ ಸಲ್ಲಿಕೆ ಆಗಿದೆ ಈವರೆಗೆ ಕೇವಲ ಶೇಕಡ 27ರಷ್ಟು ಮಂದಿಗಷ್ಟೇ ಶಿಕ್ಷೆ ಆಗಿರೋದು ಶಿಕ್ಷೆ ಪ್ರಮಾಣ ನೋಡಿ ಇದಕ್ಕೆ ಸಾಕಷ್ಟು ಡ್ರಾಬ್ಯಾಕ್ ಇದೆ ಅದೇನು ಅಂತಾನು ಕೂಡ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಶೇಕಡ 27ರಷ್ಟು ಜನರಿಗೆ ಶಿಕ್ಷೆ ಅಂತ ಎಸಿಬಿ ಮೂಲಗಳೇ ಹೇಳ್ತಾ ಇವೆ ತನಿಖೆ ಬಗ್ಗೆ ಎಸಿಬಿ ಅಧಿಕಾರಿಗಳಿಗೆ ಹಾಗಾದ್ರೆ ಅಸಡ್ಡೆನಾ ಖಾಸಗಿ ಸಂಸ್ಥೆಯ ಸಮೀಕ್ಷೆಯಲ್ಲಿ ಹಲವಾರು ಅಂಶಗಳು ಬಯಲಿಗೆ ಬಂದಿವೆ ಈ ಬಗ್ಗೆ ಮಾತಾಡೋದಕ್ಕೆ ನಿವೃತ್ತ ಡಿವೈಎಸ್ಪಿ ಆಗಿರುವಂತಹ ಉಮೇಶ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಜನರಿಗೆ ಒಂದು ಕುತೂಹಲ ಇದ್ದೇ ಇರುತ್ತೆ ಸರ್ ಈ ತರ ಎಲ್ಲ ಒಂದು ರೇಡ್ ಆದಾಗ ದಾಳಿ ಆದಾಗ ಅಕ್ರಮ ಸಂಪತ್ ಮೇಲ್ನೋಟಕ್ಕೆ ಇಷ್ಟೆಲ್ಲ ಸಿಕ್ಕಿದೆ ಅಂತ ಗೊತ್ತಾದಾಗ ಓ ಇವ್ರಿಗೆ ಶಿಕ್ಷೆ ಆಗ್ಬಿಡುತ್ತೆ ಏನೋ ಅಂತ ಒಂದು ಭಾವನೆ ಇರುತ್ತೆ ಬಟ್ ನಾವು ಅಂಕಿ ಅಂಶ ನೋಡಿದಾಗ ಶಿಕ್ಷೆ ಪ್ರಮಾಣ ಗಮನಿಸಿದಾಗ ಅಷ್ಟೊಂದು ಜನರಿಗೆ ಶಿಕ್ಷೆ ಆಗೇ ಇಲ್ಲ ಸೊ ಅಂದ್ರೆ ವರ್ಷಗಳು ಹಿಡಿಯೋದ್ರಿಂದ ಏನ್ ಡ್ರಾಬ್ಯಾಕ್ ಆಗುತ್ತೆ ಅಧಿಕಾರಿಗಳಿಗೆ ಅದೇ ಯಾವುದೇ ಒಂದು ಕೇಸ್ ಗಳಲ್ಲಿ ಈ ತರ ಎಲ್ಲ ಡಿಸ್ಪ್ರಪೋರ್ಷನ್ ಪ್ರಾಪರ್ಟೀಸ್ ಕೇಸ್ ಒಳಗಡೆ ಕೇಸ್ ಯೂಸ್ ಮಾಡಿ ಮತ್ತೆ ಅದರ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಬೇಕು ನೋಡಿ ಅವ್ರದ್ದು ಇದು ಪ್ರಪೋರ್ಷನ್ ಕಂಡಿಡಿಬೇಕಲ್ಲ ಅದು ತುಂಬಾ ಟೈಮ್ ತಗೊಳ್ತದೆ ಯಾಕಂದ್ರೆ ಹಲವಾರು ಇಲಾಖೆಗಳಿಗೆ ಬರೆದು ಅಲ್ಲಿ ತರಿಸಬೇಕಾಗ್ತದೆ ಯಾಕಂದ್ರೆ ಇವ್ರ ಪರವಾಗಿ ಬೇರೆ ಸಹ ಬೇಕಾದಂತ ಬಹಳ ಅದ್ಭುತವಾದಂತ ಅಡ್ವೊಕೇಟ್ ಗಳು ಇವ್ರ ಪರವಾಗಿ ಇರ್ತಾರೆ ಮತ್ತೆ ಅವ್ರಿಗೆ ಗೊತ್ತಿರ್ತದೆ ಈಗಾಗ್ಲೇನೆ ಡಿಫೆನ್ಸ್ ಮಾಡ್ಕೊಳ್ಳುವಷ್ಟು ನಮ್ಮ ಕಡೆಯಿಂದ ಅದನ್ನ ಸರಿಯಾದಂತ ರೀತಿಯಲ್ಲಿ ನಮ್ಮವರು ಅದನ್ನ ಪ್ರಾಸಿಕ್ಯೂಷನ್ ಕಡೆ ಬಹಳ ಬೇಗ ಅದನ್ನ ದಾಖಲಾತಿಗಳನ್ನ ಪಡೆಯುವಂತಾಗಬೇಕು ಮತ್ತೆ ಡಿಸ್ಪ್ರಪೋರ್ಷನ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಏನೇನ್ ಇದೆಯಲ್ಲ ಅದನ್ನ ಬಹಳ ಕ್ರಮಬದ್ಧವಾಗಿ ಪಡ್ಕೋಬೇಕು ಆತಾತ್ರಕ್ಕೆ ಏನೇನೋ ತಗೋಬಿಟ್ಟು ಮಾಡ್ಬಿಟ್ರೆ ನಾಳೆ ದಿವಸ ಕ್ವಶನ್ ಕೋರ್ಟ್ ಗಳಲ್ಲಿ ಬಂದ್ಬಿಡುತ್ತೆ ನಾಳೆ ಕೋರ್ಟ್ ಸಿಗಾಕ ಕೊಟ್ಟಾಗ ನಾವೇ ಸಿಗಾಕಬಿಡ್ತೀವಿ ಅದನ್ನ ಅದಕ್ಕೆ ಅದನ್ನ ಕೊಡ್ಬೇಕಾದಂತ ಸಮಯದಲ್ಲಿ ಬಹಳ ಅತ್ಯಂತ ಎಚ್ಚರಿಕೆಯಿಂದ ಸ್ಕ್ರೂಟಿನಿ ಮಾಡಿ ಆ ಡಿಸ್ಪ್ರಪೋರ್ಷನ್ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನ್ಯಾಯಾಲಯಕ್ಕೆ ಕೊಡ್ಬೇಕು ಅದರಲ್ಲೇನೆ ಸಹ ಕೇಸ್ ಗಳು ಹೋಗ್ಬಿಡ್ತಾ ಇದೆ ಅಂದ್ರೆ ಕೊಡುವಂತ ಸಮಯದಲ್ಲಿ ಸರಿಯಾಗಿ ಕೊಡ್ಲಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಶಾಮಿಲ್ ಅಂತ ಅರ್ಥ ಅಂದ್ರೆ ಬಹಳ ಸ್ಕ್ರೂಟನೈಸ್ ಮಾಡಿ ಡಿಸ್ಪ್ರಪೋರ್ಷನ್ ಆಗಿರ್ತಕ್ಕಂತ ಪ್ರಾಪರ್ಟಿಗೆ ಬಹಳ ರೈಟ್ ವೇ ನಲ್ಲಿ ಡಾಕ್ಯುಮೆಂಟ್ ಸಲ್ಲಿಸಿದ್ರೆ ಯಾವುದೇ ಕೇಸ್ಗಳು
ಅದು ಹಾಗೆ ಅದು ಖುಲಾಸೆ ಆಗೋಕೆ ಸಾಧ್ಯ ಆಗುದಿಲ್ಲ. ಯಾಕೆಂತಂದ್ರೆ ಅದು ದಾಖಲಾತಿಗಳ ಮೇಲೆ ಹೋಗ್ತಕ್ಕಂಥ ಕೇಸ್ ಇದು. ಇದೇನು ಯಾವುದು ಪೂರಕವಾಗಿ ಸಾಕ್ಷಿಗಳನ್ನ ಹೇಳ್ತಕ್ಕಂಥದ್ದಲ್ಲ ಇದು. ಓನ್ಲಿ ಆಲ್ ಡಾಕ್ಯುಮೆಂಟೇಷನ್ ವಿಚ್ ಹ್ಯಾವ್ ಬೀನ್ ಸೀಸ್ಡ್ ಬೈ ಅನ್ ಆಫೀಸರ್ ಇಟ್ ಸ್ಪೀಕ್ಸ್ ಬಿಫೋರ್ ದಿ ಕೋರ್ಟ್ ಆಲ್ವೇಸ್. ಬಟ್ ಅದು ಯಾರು ಈಗ ಪಡ್ಕೊಂಡಿರ್ತಕ್ಕಂಥ ದಾಖಲಾತಿಗಳು ಸರಿನಾ ಇಲ್ವಾ ಅಂತ ತರ್ಸ್ಕೊಂಡಿರ್ತಕ್ಕಂಥ ರಿಪೋರ್ಟ್ ಗಳ ಮೇಲೆ ಅದು ನಿಂತ್ಕೊಂಡಿರುತ್ತೆ. ಆ ರಿಪೋರ್ಟ್ ಗಳನ್ನ ಸರಿಯಾದಂತಹ ರೀತಿಯಲ್ಲಿ ಕ್ರಮಬದ್ಧವಾಗಿ ನ್ಯಾಯಾಲಯಕ್ಕೆ ತಂದ್ರೆ ಯಾವ ಕಾರಣಕ್ಕೂ ಸರ್ ನೀವ್ ಹೇಳ್ದಂಗೆ ಅಧಿಕಾರಿಗಳಿಗೆ ಇದರ ಡಾಕ್ಯುಮೆಂಟ್ ಇಲ್ಲಿ ಕಲೆಕ್ಟ್ ಮಾಡ್ಬೇಕು, ಅದನ್ನ ಸರಿಯಾಗಿ ಪ್ರೊಡ್ಯೂಸ್ ಮಾಡ್ಬೇಕು ಒಂದ್ ಕಡೆ. ಇನ್ನೊಂದ್ ಕಡೆ ಈಗ ದಾಳಿ ಒಳಗಾಗಿರ್ತಾರಲ್ಲ ಅಧಿಕಾರಿಗಳ ಸೈಡ್ ಇಂದ ನಾವು ಮಾತಾಡೋದಾದ್ರೆ ಅವರಿಗೆ ಟೈಮ್ ತುಂಬಾ ಸಿಕ್ಬಿಡುತ್ತೆ. 4-5 ವರ್ಷ ಒಂದ್ ಕೇಸ್ ವಿಚಾರಣೆ ನಡೆಯುತ್ತೆ ಅಂದ್ಮೇಲೆ ಈ ಅಕ್ರಮಗಳನ್ನ ಸಕ್ರಮ ಮಾಡ್ಕೊಳ್ಳೋದಕ್ಕೆ ಅವರು ಸರ್ಕಸ್ ಮಾಡ್ತಾರಲ್ಲ. ಹೌದು, ಅದು ಯಾಕೆಂದ್ರೆ ಬಹಳ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥವ್ರದೇ ಜಾಸ್ತಿ ಡಿಫೆನ್ಸ್ ಇರ್ತದೆ. ಯಾಕೆಂತಂದ್ರೆ ಅವ್ರದೇ ಆದಂತ ಡಿಫೆನ್ಸ್ ಮೆಕಾನಿಸಮ್ ಇರುತ್ತೆ. ಈಗಾಗ್ಲೇನೆ ಅವರು ಸುಮಾರು ಡಿಫೆನ್ಸ್ ಮಾಡ್ಕೊಂಡಿರ್ತಾರೆ ಆಲ್ಮೋಸ್ಟ್ ಸುಮಾರು ಕಡೆ ಎಲ್ಲ. ಈಗಾಗ್ಲೇನೆ ನಾವು ಸೀಸ್ ಮಾಡ್ಬಿಡ್ತೀವಿ ಪ್ರಾಪರ್ಟಿಗಳನ್ನ, ಈಗಾಗ್ಲೇ ಅದ್ಕೊಂಡು ಡಿಫೆನ್ಸ್ ಮೆಕಾನಿಸಮ್ ಮೊದಲೇ ತಯಾರು ಮಾಡ್ಕೊಂಡಿರ್ತಕ್ಕಂಥವ್ರು ಇರ್ತಾರೆ. ಆ ಕಾರಣಕ್ಕೆ ಅವ್ರಿಗೆ ಬಹಳ ಟೈಮು ಸಿಗುತ್ತೆ, ಮತ್ತೆ ಅವ್ರ ಪರವಾಗಿ ಮಾಡ್ತಕ್ಕಂತ ಬಹಳ ನುರಿತ ಲಾಯರ್ ಗಳಿರ್ತಾರೆ. ನಮ್ಮಲ್ಲಿ ಪ್ರಾಸಿಕ್ಯೂಷನ್ ಕಡೆ ಬಹಳ ಅತ್ಯಂತ ನುರಿತ ಲಾಯರ್ ಗಳು ಮತ್ತೆ ನ್ಯಾಯವಾದಿಗಳು ನಮ್ಮವ್ರು ಯಾರು ಅದನ್ನ ಇರಬೇಕು, ಅವಾಗ ಮಾತ್ರನೇ ಇದ್ರಲ್ಲಿ ನಮಗೆ ಏನಾದ್ರು ಫಲ ಕಾಣಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಇಲ್ಲ ಕಷ್ಟ ಆಗ್ತದೆ. ಫಾರ್ ಎಕ್ಸಾಂಪಲ್ ನಾವು ಕೇಳ್ತಾ ಇರೋದು ಪ್ರಶ್ನೆ ಉಮೇಶ್ ಸರ್, ಈಗ 15 ಅಧಿಕಾರಿಗಳ ಮನೆ ಮೇಲೆ ಏನ್ ರೇಡ್ ಆಯ್ತು ಅವ್ರಿಗೆ ಸಂಬಂಧಪಟ್ಟಂತ ಪ್ಲೇಸಸ್ ಗಳಲ್ಲಿ, 15ರಲ್ಲಿ ಇಬ್ಬರನ್ನ ಮಾತ್ರ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ, ತನಿಖೆಗೆ ಸಹಕಾರ ಕೊಡ್ಲಿಲ್ಲ ಅಂತ. ಸೊ ಈ ತರದ ಕೇಸ್ ಅಲ್ಲಿ ಏನಾಗುತ್ತೆ? ಅದೇ ಅದು ದ ಡಿಸ್ಕ್ರಿಪ್ಷನ್ ಆಫ್ ಐಓ ಅಂದ್ರೆ ಇವರ ಮೇಲೆ ನಿಂತ್ಕೊಳ್ಳುತ್ತೆ. ಅದ ಇವ್ರು ದಸ್ಕಿರಿ ಮಾಡಬಹುದಾ ದಸ್ಕಿರಿ ಮಾಡಬಾರ್ದ ಅಂತ, ದಸ್ಕಿರಿ ಮಾಡ್ಬೇಕಾದ್ರೆ ಯಾತಕ್ ಮಾಡ್ಬೇಕು ಅಂತ ಅನ್ನುವಂತ ಆ ಐಓಗೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಏನಾದ್ರೂ ಇವ್ರು ದಸ್ಕಿರಿ ಮಾಡಿಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಫ್ಯಾಬ್ರಿಕೇಟ್ ಮಾಡ್ತಾರ, ಈಗ ಅಮಾನತ್ ಪಡಿಸ್ಕೊಂಡಿರ್ತಕ್ಕಂತ ಸಾಮಾನುಗಳ ಬಗ್ಗೆ ಮತ್ತೆ ಬೇರೆ ಬೇರೆ ಇರ್ತಕ್ಕಂಥದ್ದು ಇನ್ನೂ ಏನಾದ್ರು ಪ್ರಾಪರ್ಟೀಸ್ ಇರ್ತವೆ ಅವನ ಪತ್ತೆ ಮಾಡುವಂತ ಸಮಯದಲ್ಲಿ ಅಡ್ಡ ಬರ್ತಾರ ಅನ್ನುವಂಥದ್ದು ಇವ್ರು ಗೊತ್ತಿರುತ್ತೆ. ಆ ಕಾರಣಕ್ಕೆ ಈಗ ಮ್ಯಾಂಡೇಟರಿ ಏನಿಲ್ಲ ಅರೆಸ್ಟ್ ಮಾಡ್ಬೇಕಾದಂತದ್ದು ನಮ್ಮ ಈ ಡಿಸ್ಪ್ರೊಪೋರ್ಷನ್ ಕೇಸ್ ಒಳಗಡೆ. ಆ ಕಾರಣಕ್ಕೋಸ್ಕರನೇ ಅವರು ಅದನ್ನ ಕ್ರಮಬದ್ಧವಾಗಿ ದಾಖಲಾತಿಗಳನ್ನ ಕಲೆಕ್ಟ್ ಮಾಡಿ ಮಾಡ್ತಕ್ಕಂಥದ್ದು ಒಳ್ಳೇದು. ಯಾವುದೇ ಒಂದು ಕೇಸ್ ಮಾಡ್ಬೇಕಾದಂತ ಸಮಯದಲ್ಲಿ ಯಾರಿಗೆ ಆಗ್ಲಿ ಒಂದ್ ಕಡೆ ಒಂದು ಸ್ವಲ್ಪ ಅವ್ರಿಗೂ ನಾವು ಏಕಸ್ವಾಮ್ಯ ವರ್ತಿಸಬಾರ್ದು. ನಾವು ಮಾಡುವಂತ ಕೆಲಸ ಚಾರ್ಜ್ಶೀಟ್ ಹಾಕುವಂತ ಸಮಯದಲ್ಲಿ ಸರಿಯಾಗಿ ಹಾಕ್ಬೇಕು ಅಷ್ಟೇ. ಕರೆಕ್ಟ್, ಆಲ್ಮೋಸ್ಟ್ ಎಲ್ಲ ಬಿ ರಿಪೋರ್ಟ್ ಹಾಕಿರೋದೇ ಜಾಸ್ತಿ ಅಂತ ನಾವು ಕೇಳ್ಪಟ್ವಿ, ಮತ್ತೆ ಖಾಸಗಿ ಸಂಸ್ಥೆ ಒಂದ್ ಮಾಡಿರೋ ಸರ್ವೆಲು ಕೂಡ ಅದು ಪ್ರೂವ್ ಆಗಿದೆ ಅಂತಾನು ನಾವು ನೋಡ್ತಾ ಇದ್ವಿ. ಸರ್, ಕೊನೆಯದಾಗಿ ಅಕಸ್ಮಾತ್ ಈ ಅಕ್ರಮ ಸಾಬೀತಾಯ್ತು ಅಂತಂದ್ರೆ ಶೇಕಡಾ 27% ಇವಾಗ ಏನೋ ಶಿಕ್ಷೆ ಆಗಿದೆ ಅಂತ ನಾವು ನೋಡ್ತಾ ಇದ್ವಿ, ಏನ್ ಮ್ಯಾಕ್ಸಿಮಮ್ ಶಿಕ್ಷೆ ಆಗುತ್ತೆ ಅಕ್ರಮ ಮಾಡಿದ್ರೆ? ಅದೇ ಅಕ್ರಮ ಮಾಡಿದ್ರೆ ತುಂಬಾ ಬಹಳ ಇರದು ಶಿಕ್ಷೆ ಏನಿಲ್ಲ. ಇದು ಇರ್ತಕ್ಕಂತ ಏನು ಪ್ರಾಪರ್ಟಿಗಳೆಲ್ಲನು ಪೂರ್ಣ ಪ್ರಮಾಣದಲ್ಲಿ ಅದನ್ನ ಸರ್ಕಾರ ತಗೊಳ್ಳುತ್ತೆ. ಅದಕ್ಕೆ ಶಿಕ್ಷೆ 6 ತಿಂಗಳಿಂದಾನು ಪ್ರಾರಂಭ ಆಗಿದೆ. ಎಷ್ಟು ಶಿಕ್ಷೆ ಪ್ರಮಾಣ ಅಂದ್ರೆ ಡಿಸ್ಪ್ರಪೋರ್ಷನ್ ಎಷ್ಟಿದೆ, ಎಷ್ಟು ಮಟ್ಟಕ್ಕೆ ಮಾಡಿದ್ದಾರೆ ಅಂತ ಅನ್ನುವಂಥ ಮ್ಯಾಕ್ಸಿಮಮ್ ಶಿಕ್ಷೆ ಕೊಡ್ತಕ್ಕಂಥದ್ದು ಏನು ನಮ್ಮಲ್ಲಿ ಡಿಸ್ಪ್ರಪೋರ್ಷನ್ ಇದರಲ್ಲಿ ಬರುತ್ತೋ ಅದನ್ನ ಮಾತ್ರ ಆ ತರ ಕನ್ಸಿಡರ್ ಮಾಡ್ತಾರೆ. ಬಟ್ ಕಡಿಮೆ ಪ್ರಪೋರ್ಷನ್ಸ್ ಏನ್ ಬರುತ್ತೆ ನೋಡಿ, ಬಹಳ ಕಮ್ಮಿ ಪ್ರಪೋರ್ಷನ್ ಸಂಬಂಧಪಟ್ಟಾಗೆ ಮಾಡ್ಬೇಕಾದಂತ ಸಮಯದಲ್ಲಿ ಅತ್ಯಂತ ಎಚ್ಚರಿಕೆ ನೀವು ನೋಡಿದೀವಿ ಕೋರ್ಟ್ ಗಳಲ್ಲಿ. ಯಾಕೆಂದ್ರೆ ಹಲವಾರು ಕೇಸ್ ಗಳನ್ನ ಈಗಾಗಲೇ ಮಾಡಿರ್ತಕ್ಕಂಥವ್ರಲ್ಲಿ ನೋಡಿದೀವಿ ನಾವು. ಅದರಿಂದ ಅತ್ಯಂತ ಜಾಸ್ತಿ ಪ್ರಪೋರ್ಷನ್ ಇರ್ತಕ್ಕಂಥವ್ರು ಸ್ಕೂಲ್ ಶಿಕ್ಷೆ ಆಗ್ತಕ್ಕಂಥದ್ದು ಪ್ರಮಾಣ ಜಾಸ್ತಿ ಇದೆ ಮೇಡಮ್. ಫೈನ್, ಥ್ಯಾಂಕ್ ಯು ಉಮೇಶ್ ಸರ್, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಡೋದಕ್ಕೆ. ಕೊರೋನಾ ಜಾಗೃತಿ ಬಗ್ಗೆ ನ್ಯೂಸ್ 18 ನೆಟ್ವರ್ಕ್ ಫೆಡರಲ್ ಬ್ಯಾಂಕ್ ಸಹಯೋಗದೊಂದಿಗೆ ಇಡೀ ದೇಶದಾದ್ಯಂತ ಅಭಿಯಾನ ಮಾಡಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ವಾಟ್ಸ್ಆಪ್ ಮೂಲಕ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬಹುದು. ಕೊರೋನಾ ಗೊಂದಲದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಸ್ಯಾನಿಟೈಸರ್ ಬಳಸುವುದು ಅಪಾಯಕಾರಿನ, ಲಸಿಕೆ ಹಾಕಿಸಿಕೊಂಡ್ರೆ ಡಿಎನ್ಎ ಬದಲಾಗುತ್ತಾ, ಇಂಥ 10 ಹಲವು ಪ್ರಶ್ನೆಗಳಿಗೆ ವಾಟ್ಸ್ಆಪ್ ಮೂಲಕನೇ ನೀವು ಉತ್ತರವನ್ನ ಪಡ್ಕೊಳ್ಬಹುದು. ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, 7977773753 ಈ ನಂಬರ್ಗೆ ನಿಮ್ ಡೌಟ್ ಏನಂತ ಸೆಂಡ್ ಮಾಡಿ. ಇದೇ ವಾಟ್ಸ್ಆಪ್ ನಂಬರ್ ಇಂದ ನಿಮ್ಗೆ ಆನ್ಸರ್ ಬರುತ್ತೆ. ಇದಿಷ್ಟೇ ಅಲ್ಲ, ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆಯಲ್ಲ ವೆಬ್ಸೈಟ್, ಇದಕ್ಕೆ ಲಾಗಿನ್ ಆಗಿ ನಿಖರ ಉತ್ತರ ಪಡ್ಕೊಳ್ಬಹುದು. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ವರ್ತೂರು ಸಮೀಪದ ಖಾಸಗಿ ಶಾಲೆಯಲ್ಲಿ 33 ಕೇಸ್ ಪತ್ತೆಯಾಗಿದೆ.
ಬೋರ್ಡಿಂಗ್ ಸ್ಕೂಲ್ನ 33 ವಿದ್ಯಾರ್ಥಿಗಳಿಗೆ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ಸ್ಕೂಲ್ನ ಓರ್ವ ಸಿಬ್ಬಂದಿಗೆ ಪಾಸಿಟಿವ್ ಆಗಿತ್ತು. 300 ವಿದ್ಯಾರ್ಥಿಗಳು ಬೋರ್ಡಿಂಗ್ ಸ್ಕೂಲ್ನಲ್ಲಿ ಇದ್ದಾರೆ. 282 ವಿದ್ಯಾರ್ಥಿಗಳು ಮಾತ್ರ ವಸತಿ ಶಾಲೆಯಲ್ಲಿ ಇದ್ದಾರೆ. ಶಾಲೆಯಲ್ಲಿನ ಎಲ್ಲಾ ವಿದ್ಯಾರ್ಥಿಗಳನ್ನು ಈಗ ಕ್ವಾರಂಟೈನ್ ಮಾಡಿದ್ದಾರೆ. ಮಹದೇವಪುರದಿಂದ ವಿದ್ಯಾರ್ಥಿಗಳು ಬಂದಿದ್ರು, ಅಲ್ಲಿಂದ ಹರಡಿರುವಂತ ಚಾನ್ಸಸ್ ಇದೆ ಅಂತ ಶಾಲೆಗೆ ಡಿಎಚ್ಒ ಶ್ರೀನಿವಾಸ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಖಾಸಗಿ ಶಾಲೆಯಲ್ಲಿ ಕೊರೋನಾ ಸ್ಫೋಟವಾಗಿದೆ. ಸ್ಕೂಲ್ನ ಓರ್ವ ಸಿಬ್ಬಂದಿ ಪಾಸಿಟಿವ್ ಬಂದಿತ್ತು. ಸೊ ಅಲ್ಲಿಂದ 33 ವಿದ್ಯಾರ್ಥಿಗಳಿಗೆ ಸೋಂಕು ಸ್ಪ್ರೆಡ್ ಆಗಿರಬಹುದು ಅಂತ ಒಂದು ಅನುಮಾನ ಇದೆ. ಮಹದೇವಪುರದಿಂದ ಈ ವಿದ್ಯಾರ್ಥಿಗಳು ಬಂದಿದ್ರಲ್ಲ, ಅಲ್ಲಿಂದ ಸ್ಪ್ರೆಡ್ ಆಗಿರಬಹುದು ಅಂತ. ಈಗ ಸದ್ಯಕ್ಕೆ ಎಲ್ಲಾ ವಿದ್ಯಾರ್ಥಿಗಳನ್ನು ಕ್ವಾರಂಟೈನ್ ಮಾಡಿದ್ದಾರೆ. ಡಿಎಚ್ಒ ಕೂಡ ಸ್ಥಳಕ್ಕೆ ವಿಸಿಟ್ ಮಾಡಿದ್ದಾರೆ, ಪರಿಶೀಲನೆ ಮಾಡ್ತಾ ಇದ್ದಾರೆ. ಒಂದು ಆತಂಕ ಈ ಹಿಂದಿನಿಂದಲೂ ಇತ್ತು, ಈ ತರ ಸ್ಕೂಲ್ ಕಾಲೇಜ್ ಸ್ಟಾರ್ಟ್ ಆದ್ರೆ ಅದರಲ್ಲೂ ಈ ತರ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳು ಇದ್ದಂತ ಟೈಮ್ನಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಜಾಸ್ತಿ ಆಗ್ಬೋದೇನೋ, ಒಬ್ಬರಿಗೆ ಪಾಸಿಟಿವ್ ಬಂದ್ರೂ ಕೂಡ ಈಸಿಯಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ ಅಂತ ಒಂದು ಆತಂಕ ಇತ್ತು. ಈಗ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಬೆಂಗಳೂರಿನ ಖಾಸಗಿ ಶಾಲೆಯಲ್ಲಿ ಆಗಿದೆ, ಆ ಕಡೆ ಧಾರವಾಡದಲ್ಲೂ ಕೂಡ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಪ್ಪ. ಚಂದ್ರಪ್ಪ, ಹೆಂಗ್ ಸ್ಪ್ರೆಡ್ ಆಯಿತು ಈ ವಸತಿ ಶಾಲೆಗೆ ಕೊರೋನಾ ಅಂತ ಏನಾದರೂ ಇನ್ಫಾರ್ಮೇಶನ್ ಲಭ್ಯವಾಗಿದೆಯಾ? ಸದ್ಯಕ್ಕೆ ಎಷ್ಟು ವಿದ್ಯಾರ್ಥಿಗಳನ್ನ ಟೆಸ್ಟ್ ಅಂದ್ರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಈಗ ರಿಪೋರ್ಟ್ ಬಂದಿದೆ, ಮತ್ತೇನಾದ್ರೂ ಈಗ ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾ ಇದಾರಾ ಉಳಿದಂತ ಸ್ಟೂಡೆಂಟ್ಸ್ಗೆ? ಶರ್ಮಿತಾ, ಸದ್ಯ ಇಳಿಕೆ ಆಗ್ತಾ ಇದೆ ಅನ್ನೋ ಸನ್ನಿವೇಶದಲ್ಲೇ ಇವತ್ತು ಬೆಂಗಳೂರು ಹೊರವಲಯದ ವರ್ತೂರು ರಸ್ತೆಯಲ್ಲಿ ಇರ್ತಕ್ಕಂತ ಖಾಸಗಿ ಶಾಲೆಯಲ್ಲಿ, ಅದು ಬೋರ್ಡಿಂಗ್ ಶಾಲೆ, ಅಲ್ಲಿ 9+1 ಅಂದ್ರೆ 32 ಸಿಬ್ಬಂದಿ ಮತ್ತು ಅಲ್ಲಿನ ವಿದ್ಯಾರ್ಥಿಗಳಿಗೆ ಕೊರೋನಾ ಕಾಣಿಸಿಕೊಂಡಿದೆ. ಸದ್ಯ ಆ ಶಾಲೆಯನ್ನ ಬಂದ್ ಮಾಡಲಾಗಿದೆ, ಕೊರೋನಾ ನಿಯಮಗಳ ಪ್ರಕಾರ ಬಂದ್ ಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳನ್ನ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಜೊತೆಗೆ ಆ ಮಕ್ಕಳ ಪೋಷಕರು ಕೂಡ ಎಲ್ಲಾ ರೀತಿಯ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಈಗಾಗಲೇ ಟೆಸ್ಟ್ ಕಳಿಸ್ತಾರೆ. ಜೊತೆಗೆ ಅವ್ರದನ್ನ ಏನು BBMP ವ್ಯಾಪ್ತಿ ಇರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ, ಮತ್ತೆ ಅವರಿಗೆ ಯಾವುದೇ ರೀತಿ ಏನು ವೈದ್ಯಕೀಯ ವ್ಯವಸ್ಥೆಗಳು ಬೇಕು ಅದನ್ನ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ KRPM ಮತ್ತು ವೈಟ್ಫೀಲ್ಡ್ ಕಡೆಯಿಂದ 3 ಜನ ವಿದ್ಯಾರ್ಥಿಗಳು ಅಲ್ಲಿ ಉಳ್ಕೊಳ್ಳದೇನೆ ದಿನನಿತ್ಯ ಬಂದು ಅನ್ನುವಂಥದ್ದು ಅಲ್ಲಿನ ಶಾಲಾ ಮಂಡಳಿ ಮತ್ತು ವೈದ್ಯಕೀಯ ಅಧಿಕಾರಿಗಳು ಹೇಳುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಚಂದ್ರಪ್ಪ ತಮ್ಮ ಇನ್ಫಾರ್ಮೇಶನ್ಗೆ. ಇನ್ನು ಧಾರವಾಡದ ಮೆಡಿಕಲ್ ಕಾಲೇಜಲ್ಲಿ ಕೊರೋನಾ ಏರಿಕೆಯಾಗಿದೆ. ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಧಾರವಾಡದ SDM ಮೆಡಿಕಲ್ ಕಾಲೇಜ್ನಲ್ಲಿ ನಿನ್ನೆನೂ ಪತ್ತೆಯಾಗಿತ್ತು ಕೊರೋನಾ ವೈರಸ್ ಅಲ್ಲಿ ಸ್ಟೂಡೆಂಟ್ಸ್ಗೆ, ಇವತ್ತು ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಕಾಲೇಜ್ನ ಸೋಂಕಿತರ ಸಂಖ್ಯೆ ಅಲ್ಲಿಗೆ 182ಕ್ಕೆ ಏರಿಕೆಯಾಗಿದೆ. ನಿನ್ನೆ 66 ವಿದ್ಯಾರ್ಥಿಗಳಲ್ಲಿ ಸೋಂಕಿದೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಮತ್ತೆ ಟೆಸ್ಟ್ ಮಾಡಿದಂತ ಟೈಮ್ನಲ್ಲಿ ಈಗ 116 ವಿದ್ಯಾರ್ಥಿಗಳಲ್ಲಿ ಕೊರೋನಾ ಪಾಸಿಟಿವ್ ಇದೆ ಅನ್ನೋದು ಗೊತ್ತಾಗಿದೆ. ಹಾಗಾಗಿ ಕಾಲೇಜು ಸುತ್ತಮುತ್ತಲಿನ ಶಾಲಾ ಕಾಲೇಜ್ಗೆ ರಜೆ ಘೋಷಣೆಯಾಗಿದೆ. ಅಂಗನವಾಡಿಗಳಿಗೂ ಕೂಡ DC ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ರು ಇವರೆಲ್ಲ ಸ್ಟೂಡೆಂಟ್ಸ್, ಬಹುಶಃ ಅಲ್ಲಿಂದನೇ ಈ ಕೊರೋನಾ ಸ್ಪ್ರೆಡ್ ಆಗಿರಬಹುದು ಅಂತ ಒಂದು ಅನುಮಾನ ಇದೆ. ಈಗ ಕಾಲೇಜಲ್ಲಿರುವಂತ ಎಲ್ಲರೂ ಸ್ಯಾಂಪಲ್ ತಗೊಂಡು ಈಗ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಇವತ್ತು 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಎಡಳ್ಳಿ. ಮಂಜುನಾಥ್, ಆತಂಕ ಈ ತರ ಆಗ್ಬಿಟ್ರೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಮತ್ತೆ 116 ವಿದ್ಯಾರ್ಥಿಗಳಲ್ಲಿ ಸೋಂಕು ಕನ್ಫರ್ಮ್ ಆಗಿರೋದ್ರಿಂದ ಈಗ ಸುತ್ತಮುತ್ತ ಯಾವ ತರ ಅಲರ್ಟ್ ಮಾಡಿದೆ ಜಿಲ್ಲಾಡಳಿತ? ಹೌದು ಶರ್ಮಿತಾ, ಧಾರವಾಡದ ಪ್ರತಿಷ್ಠಿತ ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಒಂದಾದಂತ UKM ಮಹಾವಿದ್ಯಾಲಯದಲ್ಲಿ ಏನು ಕೊರೋನಾ ಮಾಸ್ ಸ್ಫೋಟ ಆಗಿದೆ ಅಂತ ಹೇಳ್ಬೋದು. ನಿನ್ನೆ ವರೆಗೂ ಕೂಡ 66 ಜನರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು. ಆದ್ರೆ ಏನು 700 ಜನರನ್ನ ತಪಾಸಣೆ ಮಾಡಿರೋ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಏನಂತಂದ್ರೆ 162 ಜನರಿಗೆ ಪಾಸಿಟಿವ್ ಬರೋದ್ರಿಂದ ಟೋಟಲ್ 188 ಜನರಿಗೆ ಆಗಲೇ SDM ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಕೊರೋನಾ ಪಾಸಿಟಿವ್ ಸಂಖ್ಯೆ ಕಂಡು ಬಂದಿದೆ. ಇನ್ನೂ ಕೂಡ ಏನು ಒಟ್ಟು ಟೋಟಲ್ 3,500 ಏನು ಸಿಬ್ಬಂದಿಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಎಲ್ಲರನ್ನೂ ಕೂಡ ಈಗಾಗಲೇ ಏನು ಇವತ್ತು ಸಾಯಂಕಾಲ ಒಳಗಡೆ ವರದಿ ಕೂಡ ಬರಲಿದೆ ಪಾಸಿಟಿವ್ ಸಂಬಂಧಪಟ್ಟಿದೆ. ಜೊತೆಗೆ SDM ಮೆಡಿಕಲ್ ಡೆಂಟಲ್ ಸೇರಿದಂತೆ 500 ಮೀಟರ್ ವ್ಯಾಪ್ತಿಯಲ್ಲಿ ಬರುವಂತಹ ಶಾಲಾ ಕಾಲೇಜು ಇರ್ಬೋದು, ಅಂಗನವಾಡಿಗಳಿಗೆ ರಜೆಯನ್ನೇ ಘೋಷಣೆ ಮಾಡಲಾಗಿದೆ. ಪ್ರಮುಖವಾಗಿ ಏನಂತಂದ್ರೆ ಕಳೆದ 4 ದಿನಗಳ ಹಿಂದೆ ಏನು ಗೆಟ್ ಟುಗೆದರ್ ಪಾರ್ಟಿ ಏನು ಕಾರ್ಯಕ್ರಮವನ್ನ ಮಾಡಿರ್ತಾರೆ ವಿದ್ಯಾರ್ಥಿಗಳದ್ದು, ಆ ವಿದ್ಯಾರ್ಥಿಗಳಲ್ಲಿ ಭಾಗಿಯಾದಂತಹ ವಿದ್ಯಾರ್ಥಿಗಳಲ್ಲಿ ಇದು ಅತಿ ಹೆಚ್ಚು ಸೋಂಕು ಕಂಡು ಬಂದಿದೆ. ಜೊತೆಗೆ ಏನಂತಂದ್ರೆ ಮಹಾವಿದ್ಯಾಲಯದ ವ್ಯಾಪ್ತಿಯಲ್ಲಿರುವಂತಹ ಒಂದು ಏನು ಮದುವೆ ಸಮಾರಂಭ ಕೂಡ ಏನು ನಡೆದಿತ್ತು, ಆ ಸಮಾರಂಭಕ್ಕೆ
ಬಂದಂತಹ ಗೆಸ್ಟ್ಗಳಿಗೂ ಕೂಡ ಇವು ಕೊರೋನಾ ಪಾಸಿಟಿವ್ ಇರುವ ಸಂಖ್ಯೆ ಕೂಡ ವ್ಯಕ್ತ ಆಗಿರುವ ಹಿನ್ನೆಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಗಳು ಕೂಡ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಆ ಜನರನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಮುಂದಾಗಿದ್ದು ಅವರನ್ನು ಕೂಡ ತಪಾಸಣೆ ಮಾಡಲು ತುಂಬಾ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಸೂಚನೆ ನೀಡಿದ್ದಾರೆ ಜಿಲ್ಲಾಧಿಕಾರಿ ನಿತೇಶ್ ಪಟೇಲ್ ಅಂತ ಹೇಳ್ಬೋದು. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಆಮೇಲೆ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಅದಕ್ಕೂ ಮುಂಚೆ ವಿಶೇಷ ಅಭಿಯಾನದ ಬಗ್ಗೆ ನಿಮಗೆ ಮಾಹಿತಿ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನು ಜಾಗೃತಿ ಮೂಡಿದೆ. ಆಪ್ನೆ ಟೀಕಾ ಲಗಾಯಾ ಕ್ಯಾ? जब अपनी ही बारी आए टीका लगा, टीका लगा तो जरा टीका लगा. जब अपनी ही बारी आए टीका लगा, टीका लगा तो जरा टीका लगा, तो जरा टीका 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 लगाया क्या? लगवा ले चुमन तेरा सहले सहले, तू सब से ये कहले कहले, है जन ही तुम्हें जारी मिलती का डरना. लगाया क्या? जब अपनी बारी आए टीका लगा. वेलकम बैक. भारी मळे बंदु बेंगळूरिन रस्तेगळेल्ल गुंडी बिद्दिदे. आदरे मळे निंत्रू बीबीएमपी गुंडिगळन्न मुच्चुत्ता इल्ल. न्यूज 18 कन्नड कूड रस्ते गुंडि मुच्चुवंते निरंतर अभियान माड्ता इदे, ಜಾಗೃತಿ ಮೂಡಿಸ್ತಾ ಇದೆ. ಹೀಗಾಗಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ವಿನೂತನ ಪ್ರತಿಭಟನೆ ನಡೆದಿದೆ. ಅಣುಕು ಶವವನ್ನ ರಸ್ತೆ ಗುಂಡಿಯಲ್ಲಿ ಮುಚ್ಚಿ ಶವ ಸಂಸ್ಕಾರ ಮಾಡಿದೆ. ಇನ್ನು ಸುಮ್ಮನಹಳ್ಳಿಯ ಮುಖ್ಯ ರಸ್ತೆಯಲ್ಲಿ ಹೀಗೆ ಪ್ರತಿಭಟನೆ ನಡೆದಿದೆ. ಪ್ರತಿಭಟನೆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು. ರಸ್ತೆ ಗುಂಡಿಯನ್ನ ಮುಚ್ಚೋದಕ್ಕೆ ಅಭಿಯಾನ ಮಾಡಿತ್ತು ನ್ಯೂಸ್ 18. ಈಗಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ರಸ್ತೆಯಲ್ಲೇ ನರಕ ಅಂತ ಅಭಿಯಾನವನ್ನ ಮಾಡಿತ್ತು. ಮಳೆ ನಿಂತ ಮೇಲೆ ದುರಸ್ತಿಯ ಭರವಸೆಯನ್ನ ಬಿಬಿಎಂಪಿ ಕೊಟ್ಟಿತ್ತು. ಆದರೆ ಇನ್ನೂ ಕೂಡ ಕ್ರಮವನ್ನ ಬಿಬಿಎಂಪಿ ಕೈಗೊಂಡಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲೇ ಮೋಜಿ ನಾಟದ ಆರೋಪ ಕೇಳಿಬಂದಿದೆ. ಕೆಲಸದ ವೇಳೆನೆ ಸಿಬ್ಬಂದಿ ಜೊತೆಯಲ್ಲಿ ಚಲ್ಲಾಟ ಆಡಿದ್ದಾರೆ ಡಾಕ್ಟರ್ ಅಂತ ಹೇಳಲಾಗ್ತಾ ಇದೆ. ಮಂಗಳೂರಿನ ವೈದ್ಯಾಧಿಕಾರಿ ವಿರುದ್ಧ ಈ ಆರೋಪ ಕೇಳಿಬಂದಿರೋದು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆಯಲ್ಲಿರುವಂತಹ ಡಾಕ್ಟರ್, ಕುಷ್ಠರೋಗ ವಿಭಾಗದ ಆರೋಗ್ಯಾಧಿಕಾರಿ ಡಾಕ್ಟರ್ ರತ್ನಾಕರ್ ಅವರು ಆಯುಷ್ಮಾನ್ ನೋಡಲ್ ಆಫೀಸರ್ ಆಗಿ ಕರ್ತವ್ಯ ಮಾಡ್ತಾ ಇದ್ದಾರೆ. ಇವರು 9 ಮಹಿಳಾ ಸಿಬ್ಬಂದಿಗಳ ಜೊತೆಯಲ್ಲಿ ನಿತ್ಯ ಚಲ್ಲಾಟ ಆಡ್ತಾರೆ ಅಂತ ಆರೋಪ ಕೇಳಿಬಂದಿದೆ. ಇನ್ನು ರತ್ನಾಕರ್ ವಿರುದ್ಧ ಜಿಲ್ಲಾಧಿಕಾರಿಗಳಿಗೆ ಕೆಲವರು ದೂರು ಕೂಡ ಕೊಟ್ಟಿದ್ದಾರೆ. ನವೆಂಬರ್ 8 ಡಾಕ್ಟರ್ ರತ್ನಾಕರ್ ಅಮಾನತು ಮಾಡಿ ಡಿಸಿ ಒಂದಿಷ್ಟು ಮಾಹಿತಿಯನ್ನು ಕೂಡ ಈ ಬಗ್ಗೆ ಕೊಟ್ಟಿದ್ದಾರೆ. ಕೆಲಸದ ವೇಳೆನೆ ಚಲ್ಲಾಟ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಫೋಟೋಸ್ ಮತ್ತೆ ವಿಡಿಯೋಸ್ ಅನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕು, ಅದು ಕುಷ್ಠರೋಗಿಗಳ ವಿಭಾಗದಲ್ಲಿ ಇವರು ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಬಟ್ ಮಾಡ್ತಿರೋ ಕೆಲಸ ನೋಡಿ, ಈಗ ಸದ್ಯಕ್ಕೆ ಡಿಸಿಗೇನೆ ತುಂಬಾ ಜನ ಕಂಪ್ಲೇಂಟ್ ಕೊಟ್ಟಿದ್ರು. ಡಿಸಿಯವರನ್ನ ನವೆಂಬರ್ 8 ಡಾಕ್ಟರ್ ರತ್ನಾಕರ್ ಅವರನ್ನ ಅಮಾನತು ಮಾಡಿ ಕೂಡ ಆದೇಶವನ್ನ ಹೊರಡಿಸಿದ್ದಾರೆ. ಅದ್ರ ಬಗ್ಗೆ ಡಿಸಿನೂ ಕೂಡ ಇನ್ಫಾರ್ಮೇಶನ್ ಕೊಟ್ಟಿದ್ರು. ಆದ್ರೆ ಈ ತರ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದ್ ಬಿಟ್ಟು ಮೋಜಿ ನಾಟ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಪೇಷೆಂಟ್ಗಳನ್ನ ಉಳಿಸ್ಕೊಡೋದು ಡಾಕ್ಟರ್ಗಳ ಕರ್ತವ್ಯ ಆಗುತ್ತೆ. ಯಾಕಂದ್ರೆ ದೇವರು ಅಂತ ನಾವೆಲ್ಲ ನಂಬಿದ್ದೀವಿ ಡಾಕ್ಟರ್ಗಳನ್ನ, ಕಣ್ಣಿಗೆ ಕಾಣೋ ದೇವರು ಅಂತ. ಆದ್ರೆ ಈ ತರ ಮಾಡ್ತಾ ಇದಾರಲ್ಲ, ಇಂಥವ್ರಿಗೆ ಏನ್ ಹೇಳ್ಬೇಕು? ಪ್ರಧಾನಿ ನರೇಂದ್ರ ಮೋದಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದೇಶದಲ್ಲಿ ಕಾಂಗ್ರೆಸ್ ವಂಶ ರಾಜಕಾರಣ ಮಾಡ್ತಾ ಇದೆ, ಪ್ರಜಾಪ್ರಭುತ್ವದ ಆಶಯಗಳನ್ನೇ ಬುಡಮೇಲು ಮಾಡಿದೆ. ಈ ದೇಶದಲ್ಲಿ ಜನ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಿದ್ದಾರೆ ಅಂತ ಕಾಂಗ್ರೆಸ್ ಹೆಸರೇಳದೆ ವಂಶ ಪಾರಂಪರಿಕ ರಾಜಕಾರಣ ಮಾಡುವ ಪಕ್ಷ ಅಂತ ಉಲ್ಲೇಖಿಸಿ ಮಾತನಾಡಿದ್ದಾರೆ. ವಂಶ ರಾಜಕಾರಣ ಸದಾ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ಮೋದಿ ಹೇಳಿದ್ದಾರೆ. ನಮ್ಮ ಪಕ್ಷ ಕುಟುಂಬ ರಾಜಕಾರಣ ಮಾಡಿಲ್ಲ, ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಸಂಸತ್ನಲ್ಲಿ ನಡೆದ ಸಂವಿಧಾನದ ದಿನದ ಅಂಗವಾಗಿ ಮೋದಿ ಅಂಬೇಡ್ಕರ್ ಫೋಟೋಗೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ್ರು. ಇದೇ ವೇಳೆ ಮುಂಬೈ ದಾಳಿಯಲ್ಲಿ ಹುತಾತ್ಮರಾದ ಯೋಧರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು.
कि पारिवारिक पार्टियां, इसका मतलब मैं ये नहीं करता हूं कि एक परिवार में से एक से अधिक लोग राजनीति में न आए, जी नहीं, योग्यता के आधार पर जनता के आशीर्वाद से किसी परिवार से अधिक लोग राजनीति में जाएं, इससे पार्टी परिवारवादी नहीं बन जाती है। लेकिन जो पार्टी पीढ़ी दर पीढ़ी एक ही परिवार चलाता रहे, पार्टी की सारी व्यवस्था परिवारों के पास रहे, वो लोकतंत्र, स्वस्थ लोकतंत्र के लिए सबसे बड़ा संकट होता है। और आज संविधान के दिवस पर संविधान में विश्वास करने वाले, संविधान को समझने वाले, संविधान को समर्पित सभी देशवासियों से मैं आग्रह करूंगा। ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಫೇರ್ ಸಫಾ ಮೊದಲ ದಿನದ